ಇದು ಆದದ್ದು ನನಗೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ಇರಬೇಕು ಆಗಿನ ಕಾಲದಲ್ಲಿ ಪೆನ್ಸಿಲ್ ಕತ್ತರಿಸೋದಕ್ಕೆ ಶಾರ್ಪ್ನರ್ ಇರಲಿಲ್ಲ ಬ್ಲೇಡಿಂದಾನೇ ಮಾಡಬೇಕಾಗಿತ್ತು ಮಾಡುವಾಗ ನನ್ನ ಎಡಗೈ ಬೆರಳು ಕಟ್ ಆಗಿಬಿಟ್ಟು ಒಂದು ಮೂರು ಸ್ಟಿಚಸ್ ಬಿದ್ದುಬಿಡ್ತು ಹೊಲಿಗೆ ಬಿತ್ತು ಮೂರು ಹೊಲಿಗೆ ಭಾಳ ನೋವಾಗಿತ್ತು ಅದು ನೋಡ್ಕೊಳ್ಳುವಾಗ ಬಂದಂಥ ಒಂದು ಕಥೆ ಅದು ಬರೋದು ತುಂಬ ಪ್ರಸಿದ್ಧ ಆಗಿಬಿಟ್ಟಿದೆ ಏನೇನೋ ಆಗಿ ಬೇರೆ ರೀತಿಯಲ್ಲಿ ಹೋಗ್ಬಿಟ್ಟಿದೆ ಈಗ ಅದು ಒಬ್ಬ ಮನುಷ್ಯ ಪೆನ್ಸಿಲ್ ತಯಾರು ಮಾಡ್ತಾಯಿದ್ದ ಒಳ್ಳೆಯ ಇಂಗಾಲದ ಪುಡಿ ತಂದ ಅದನ್ನು ಗಟ್ಟಿ ಮಾಡಿ ಕಡ್ಡಿ ಥರ ಮಾಡಿ ಮೆದು ಮಾಡಿ ಒಂದು ಮೃದುವಾದ ಮರ ತಗೊಂಡು ಬಂದ ಅದರೊಳಗೆ ಕಡ್ಡಿಯನ್ನು ಕೂಡಿಸಿ ಎರಡು ತುದಿಗಳನ್ನು ಜೋಡಿಸಿ ಪೆನ್ಸಿಲ್ ಮಾಡಿ ಅದರ ಮೇಲೆ ಒಳ್ಳೆಯ ಬಣ್ಣ ಹಾಕಿ ತನ್ನ ಕಂಪ್ನಿ ಹೆಸರು ಹಾಕಿ ಪಾಲಿಷ್ ಮಾಡಿ ಪೆಟ್ಟಿಯೊಳಗಿಟ್ಟು ಹನ್ನೆರಡು ಹನ್ನೆರಡು ಪೆನ್ಸಿಲ್ ಹಾಕಿ ಮಾರಾಟ ಕಳಿಸ್ಬೇಕು ಮಾರಾಟ ಕಳಿಸುವಾಗ ಒಂದು ಪೆನ್ಸಿಲ್ ಕೈಯಲ್ಲಿ ಹಿಡ್ಕೊಂಡ ಅದನ್ನೇ ನೋಡ್ತಾ ಇದ್ದ ಮೊದಲಿಂದ ನೋಡಿದ್ದೇನೆ ಇದನ್ನು ಆ ಇಂಗಾಲದ ಪುಡಿ ತಂದದ್ದು ಅದನ್ನು ಕಡ್ಡಿ ಮಾಡಿದ್ದು ಈ ಮರದ ಎರಡು ತುಂಡಿನೊಳಗೆ ಸೇರಿಸಿದ್ದು ಎಲ್ಲ ಕಣ್ಣು ಮುಂದೆ ಬಂತು ಅವನು ಹೇಳಿದ ಪೆನ್ಸಿಲ್ ನೀನೀಗ ಮಾರ್ಕೆಟಿಗೆ ಹೋಗ್ತಿದ್ದೀಯಪ್ಪ ಆದ ನಾನು ಹೇಳೋ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ನೀನು ಅತ್ಯಂತ ಶ್ರೇಷ್ಠ ಪೆನ್ಸಿಲ್ ಆಗ್ತೀಯಾ ನಾನು ಹೇಳಿದ ಮಾತು ನಡೆಸ್ಕೊಡ್ತೀಯಾ ಅಂತ ಕೇಳಿದ ತಕ್ಷಣ ಪೆನ್ಸಿಲ್ ಹೇಳ್ತು ನೀನು ನಾನು ಸೃಷ್ಟಿಕರ್ತಪ್ಪ ನಾನು ಸೃಷ್ಟಿ ಮಾಡಿದವನು ಖಂಡಿತವಾಗಿ ನೀನು ಹೇಳ್ದಾಕಿ ಕೇಳ್ತೀನಿ ಹೇಳು ನನಗೆ ಅಂತ ಯಜಮಾನ್ ಹೇಳ್ದೆ ಐದೇ ಮಾತು ಹೇಳ್ತೀನಿ ನಾನು ಐದು ವಿಷಯಗಳನ್ನ ನೆನಪಿಟ್ಕೋಬೇಕು ಮರಿಬೇಡ ಮೊಟ್ಟು ಮೊದಲನೇದು ನಿನ್ನ ತಲೆಯಲ್ಲಿ ಯಾವಾಗಲೂ ಖಾತ್ರಿಯಾಗಿ ಕೂತ್ಕೊಂಡಿರಬೇಕು ನೀನು ನೀನಾಗಿಯೇ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಬ್ಬ ಸೃಜನಶೀಲ ವ್ಯಕ್ತಿ ಕೈಯಲ್ಲಿ ಸೇರಿದಾಗ ಮಾತ್ರ ನೀನು ಒಳ್ಳೆಯ ಕಲಾಕೃತಿ ಆಗ್ಬೋದು ಒಳ್ಳೆ ಕೆಲಸ ಮಾಡಬಲ್ಲೆ ಆದ್ದರಿಂದ ನೀನು ಯಾವಾಗಲೂ ಉಪಕರಣ ಅನ್ನೋದಿನ ತಲೆಯಲ್ಲಿರಲಿ ನೀನು ಸೃಷ್ಟಿ ಮಾಡೋಕ್ಕಾಗಲ್ಲ ಉಪಕರಣ ಅನ್ನೋದು ನೆನಪಿರಲಿ ನಿನಗೆ ಎರಡನೇದು ನೀನು ಬಳಸೋರು ಆಗಾಗ ನಿನ್ನನ್ನು ಕೆತ್ತುತ್ತಾರೆ ಹೆರಿತಾರೆ ಬೇಜಾರು ಪಟ್ಕೋಬೇಡ ಅವರು ಕೆರೆಯೋದು ಹೆರಿಯೋದು ಯಾವಾಗ ಗೊತ್ತಾ ನಿನ್ನ ನೀನು ಮೊಂಡ ಆದಾಗ ನಿನ್ನಿಂದ ಜಾಸ್ತಿ ಕೆಲಸ ಆಗೋಲ್ಲ ಅಂದಾಗ ನೀನು ಚುರುಕು ಮಾಡೋದಕ್ಕೆ ಮಾಡ್ತಾರೆ ಆದ್ದರಿಂದ ಕೆತ್ತೋದು ನೀನು ಒಳ್ಳೆಯವನಾಗೋದಕ್ಕೆ ಹೊರತಾಗಿ ನೀನು ತೊಂದರೆಗೆ ಅಂತ ಅನ್ಕೋಬೇಡ ಮೂರನೇದು ನಾನು ಎಲ್ಲಿ ತಪ್ಪಾದೀತು ಅಂತ ಹೆದ್ರಕೊಂಡು ಬರೆಯೋದನ್ನು ನಿಲ್ಲಿಸ್ಬೇಡ ಬರೀತಾ ಇರು ಯಾಕಂದರೆ ನೀನು ಏನು ಬರೆದ್ರೂ ಕೂಡ ಅಳಸೋಕೆ ಸಾಧ್ಯ ಇದೆ ಆದ್ದರಿಂದ ತಪ್ಪಾದೀತು ಅಂತ ಭಯದಿಂದ ಬರೆಯೋದನ್ನು ಬಿಡಬೇಡ ಇದು ಮೂರನೇದು ನಾಲ್ಕನೇದು ಇದನ್ನು ಯಾವತ್ತೂ ಮರಿಬೇಡ ನಿನ್ನಲ್ಲಿ ಅತಿ ಮುಖ್ಯವಾದ ಭಾಗ ಒಳಗಿರುವಂಥದ್ದು ಹೊರಗಿನ ಮರ ಅಲ್ಲ ಒಳಗಿನ ಹೆಂಗಾಲದ ಕಡ್ಡಿ ಅದನ್ನು ಚೆನ್ನಾಗಿ ಕಾಪಾಡ್ಕೋ ಅದು ಚೆನ್ನಾಗಿದ್ದಷ್ಟು ಜನ ನೀನು ಬಳಸ್ತಾರೆ ಮರ ನೋಡಿ ಯಾರೂ ಪೆನ್ಸಿಲ್ ಕೊಂಡ್ಕೊಳ್ಳಲ್ಲ ಆದ್ದರಿಂದ ನೀನು ಒಳಗಿರೋ ಶಕ್ತಿಯನ್ನು ಕಾಪಾಡ್ಕೋ ಇದು ನಾಲ್ಕನೇದು ಐದನೇದು ಅತ್ಯಂತ ಮುಖ್ಯವಾಗಿರುವಂಥದ್ದು ನೀನು ಎಲ್ಲಿ ಬರೀಬೇಕಾಗ್ತದೋ ಗೊತ್ತಿಲ್ಲಪ್ಪ ನನಗೆ ಒಬ್ಬ ಕಾರ್ಪೆಂಟ್ರ್ ಕೈಯಲ್ಲಿ ಸಿಕ್ಕರೆ ಮರದ ಮೇಲೆ ಗೀರಿ ಹಾಕ್ತಾನೆ ನೆಲ ಮಾಡುವಂಥವ್ರು ನೆಲದ ಮೇಲೆ ಹಾಕ್ತಾನೆ ಇನ್ನೊಬ್ಬ ಪೇಪರ್ ಮೇಲೆ ಹಾಕ್ಬೋದು ಎಲ್ಲೆಲ್ಲೋ ಗೀಚ್ ಹಾಕಬೇಕಾಗತ್ತೆ ಆದ್ದರಿಂದ ನೀನು ಎಲ್ಲಿ ಯಾವ ಸ್ಥಳದ ಮೇಲೆ ಬರೀಬೇಕಾಗ್ತದೋ ಗೊತ್ತಿಲ್ಲ ಯಾವುದೇ ಜಾಗ ಸಿಗಲಿ ಬೇಜಾರು ಇಲ್ಲದೆ ಸ್ಪಷ್ಟವಾಗಿ ನಿನ್ನ ಗುರುತನ್ನು ಮೂಡಿಸು ಕಲ್ಲ ಮೇಲೋ ಕಾಗದ ಮೇಲೋ ಹಂಚಿನ ಮೇಲೋ ಎಲ್ಲಿ ಬರೀತೀಯೋ ನಿನ್ನ ಹೆಸರನ್ನು ನಿನ್ನ ಹೆಜ್ಜೆಯ ಗುರುತನ್ನು ಗಟ್ಟಿಯಾಗಿ ಮೂಡಿಸು ಆವಾಗ ಯಶಸ್ವಿ ಆಗ್ತೀಯಾ ಅಂತ ಐದು ಮಾತನ್ನು ಕೇಳಿ ತಲೆ ಅಲ್ಲಾಡಿಸಿ ಪೆನ್ಸಿಲ್ ಪೆಟ್ಟಿಗೆಯೊಳಗೆ ಹೋಯಿತು ಆ ಪೆನ್ಸಿಲಿಗೆ ಹೇಳಿದಂಥ ಮಾತು ಆ ಸೃಷ್ಟಿಕರ್ತ ಹೇಳಿದ್ನಲ್ಲ ಆ ಮಾತನ್ನು ನಮ್ಮ ಜೀವನಕ್ಕೆ ಅನ್ವಯಿಸ್ಕೊಳ್ಳೋಣ ಇದು ನಮ್ಮ ಸೃಷ್ಟಿಕರ್ತ ನಮಗೆ ಹೇಳಿದಂಥ ಮಾತುಗಳು ಮೊದಲನೇದು ಪೆನ್ಸಿಲ್ ಹೇಳಿದ್ನಲ್ಲ ನೀನಾಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಒಬ್ಬ ಸೃಜನಶೀಲ ವ್ಯಕ್ತಿಯ ಕೈಯಲ್ಲಿ ಹೋದಾಗ ಮಾತ್ರ ಏನೋ ಸಾಧ್ಯ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅದೇ ರೀತಿ ಕೂಡ ನಾನು ಮಾಡಿದೆ ಅಂತ ಅಹಂಕಾರ ಯಾವತ್ತೂ ಇಡಬೇಡ ನೀನು ನೀನಾಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಭಗವಂತನ ಕೈಯಲ್ಲಿನ ಉಪಕರಣ ಅಂತ ಭಾವಿಸಿದಾಗ ಮಾತ್ರ ನಿನ್ನಿಂದ ಏನಾದರೂ ಮಹತ್ತರವಾದ ಸಾಧನೆ ಆದೀತು ನಾನು ಮಾಡಿದೆ ಅನ್ಬೇಡ ಅಹಂಕರೋತಿ ಇತಿ ವೃಥಾಭಿಮಾನ ನಾನು ಮಾಡಿದ್ದೆ ಅನ್ನೋ ವೃತ್ತ ಅಭಿಮಾನದ ಮಾತು ಎರಡನೇದು ನಿನಗೆ ಜೀವನದಲ್ಲಿ ಆಗಾಗ ಕಷ್ಟ ಸುಖಗಳು ಒದೇ ಬರ್ತಾನೆ ಇರ್ತದೆ ಬೇಜಾರು ಮಾಡ್ಕೋಬೇಡ ಶಿಕ್ಷೆ ಅಲ್ಲ ಅದು ಪೆನ್ಸಿಲ್ ಹೇಳಿದ್ನಲ್ಲ ನೀನು ಹೆರಿಯೋದು ಕೆತ್ತೋದು ನೀನು ಒಳ್ಳೆಯದಕ್ಕೋಸ್ಕರ ಅದು ಒಳ್ಳೆ ಪೆನ್ಸಿಲ್ ಆಗಲಿ ಅಂತ ಮಾಡಿರೋದು ಅದೇ ರೀತಿ ನಮ್ಮ ಕಷ್ಟ ದುಃಖಗಳು ಬಂದಾಗ ಅವು ಶಿಕ್ಷೆ ಅಲ್ಲ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡೋದಕ್ಕಿದ್ದಂಥ ಪರೀಕ್ಷೆಗಳು ಇಂಗ್ಲೀಷಲ್ಲಿ ಒಂದು ಮಾತಿದೆ ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ ಆದ್ದರಿಂದ ಕಷ್ಟಗಳು ನಮ್ಮನ್ನು ಶುದ್ಧೀಕರಣಕ್ಕೆ ಬಂಗಾರವನ್ನು ಬೆಂಕಿಗೆ ಹಾಕಿದಾಗ ಬಂಗಾರಕ್ಕೆ ಏನೂ ಆಗಲ್ಲ ಕಸರು ಸುಟ್ಟು ಹೋಗಿ ಬಂಗಾರ ಶುದ್ಧ ಆಗ್ತದೆ ಮೂರನೇದು ನಮ್ಮಿಂದ ಎಲ್ಲಿ ತಪ್ಪಾಗ್ಬಿಡ್ತದೋ ಜನ ಏನು ಅನ್ಕೋತಾರೋ ಅಂತ ಭಯದಿಂದ ಕೆಲಸ ಮಾಡೋದನ್ನು ತಪ್ಪಿಸ್ಬೇಡ ಕೆಲಸ ಮಾಡು ತಪ್ಪಾದರೆ ಕಾಲ ಸರಿಪಡಿಸ್ತದೆ ಅದನ್ನು ಯಾವುದೂ ಉಳಿದಿಲ್ಲ ಶಾಶ್ವತವಾಗಿ ಆದರೆ ತಪ್ಪಾದೀತು ಅಂತ ಭಯಕ್ಕೆ ಕೆಲಸ ಮಾಡೋದು ಬಿಡಬೇಡ ಇದು ಮೂರನೇದು ನಾಲ್ಕನೇದು ಅತ್ಯಂತ ಮುಖ್ಯವಾಗಿರುವಂಥದ್ದು ನಮ್ಮಲ್ಲಿರುವ ಅತ್ಯಂತ ಶ್ರೇಷ್ಠ ಶಕ್ತಿ ಅಂದರೆ ಆತ್ಮಶಕ್ತಿ ಅದು ಒಳಗಡೆರ ದೇಹ ಅಲ್ಲ ದೇಹ ಮುಖ್ಯ ಅಲ್ಲ ದೇಹ ಬಿದ್ದು ಹೋಗುವಂಥದ್ದು ಒಳಗಿನ ಆತ್ಮಶಕ್ತಿ ಅದಲ್ಲ ಅದನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ ಆತ್ಮಶಕ್ತಿ ವೃದ್ಧಿ ಆದಷ್ಟು ನಿನ್ನ ಸಾಧನೆ ಹೆಚ್ಚಾಗ್ತದೆ ಐದನೇದು ಕೊನೆಯದು ನಾನು ಎಲ್ಲಿ ಯಾವಾಗ ಯಾವ ಕೆಲಸ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿಲ್ಲ ಭಗವಂತನಿಚ್ಛೆ ಅದು ಕೆಲಸ ದೊಡ್ಡದಿರಲಿ ಸಣ್ಣದಿರಲಿ ಸುಲಭ ಇರಲಿ ಕಷ್ಟ ಇರಲಿ ನಾ ಏನೇ ಮಾಡಿದರೂ ನನ್ನ ಸ್ಪಷ್ಟ ಹೆಜ್ಜೆಯ ಗುರುತುಗಳನ್ನು ಆ ಕೆಲಸದಲ್ಲಿ ಮಾಡೋಣ ಅಳಕಬೇಡ ಹೆದ್ರಕೊಂಡು ಕೆಲಸ ತಪ್ಪಿಸ್ಕೋಬೇಡ ಗಟ್ಟಿಯಾಗಿ ಮಾಡು ಚೆನ್ನಾಗಿ ಮಾಡು ಯಾವುದೇ ಕೆಲಸ ಸಣ್ಣದೋ ದೊಡ್ಡದೋ ಸ್ಪಷ್ಟವಾಗಿ ಶ್ರದ್ಧೆಯಿಂದ ಮಾಡು ದೊಡ್ಡವನಾಗ್ತೀಯಾ ಅಂತ ಸೃಷ್ಟಿಕರ್ತ ಹೇಳಿದಂಥ ಐದು ಮಾತುಗಳನ್ನು ನಾವು ಪಾಲಿಸಿದರೆ ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ತೀವಿ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಇದನ್ನೇ ನಾನು ಪೆನ್ಸಿಲಿನ ಸಂದೇಶ ಅಂತ ಹೇಳಿದ್ದು ಸೃಷ್ಟಿಕರ್ತ ಪೆನ್ಸಿಲಿಗೇನು ಹೇಳಿದ್ನೋ ನಮ್ಮ ಸೃಷ್ಟಿಕರ್ತ ನಮಗೂ ಅದನ್ನೇ ಹೇಳಿದ್ದಾನೆ ಐದು ಸಂದೇಶಗಳನ್ನ ಮನಸ್ಸಿನಲ್ಲಿ ಉಳಿದ್ರೆ ಬಹುಶಃ ನಮ್ಮಿಂದ ದೊಡ್ಡ ಸಾಧನೆ ಆದೀತು ಅಂತ ನನ್ನ ನಂಬಿಕೆ